ನಾಳೆ ಮತ ಎಣಿಕೆಗೆ ರಾಜ್ಯ ರಾಜಧಾನಿಯೂ ಕೂಡ ಸಜ್ಜಾಗಿದೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಗೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ ಬೆಂಗಳೂರಿನ 4 ಕಡೆ ಮತ ಎಣಿಕೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಚುನಾವಣಾ ಆಯೋಗದವರು ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಶುರುವಾಗುತ್ತೆ ಬೆಂಗಳೂರಿನ 8802 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ನಡೆದಿತ್ತು ಫಲಿತಾಂಶದ ಬಳಿಕ ಯಾವುದೇ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಬೆಂಗಳೂರಿನಲ್ಲೂ ಇದು ಕೂಡ ಪ್ರಮುಖವಾಗಿರೋ ಇದು ಬರಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಷ್ಟೇ ಅಲ್ಲ ಬೆಂಗಳೂರಿಗೂ ಕೂಡ ಅದು ಅನ್ವಯ ಆಗುತ್ತೆ ನಾಳೆ ಬೆಳಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗುತ್ತೆ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ನಾಲ್ಕು ಕಡೆ ಮತ ಎಣಿಕೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಪ್ರಮುಖವಾಗಿ ಬಿಎಂಎಸ್ ಕಾಲೇಜ್ ಇರಬಹುದು ಸೆಂಟ್ ಜೋಸೆಫ್ ಕಾಲೇಜ್ ಇರಬಹುದು ಹೀಗೆ ಪ್ರಮುಖವಾದಂತಹ ನಾಲ್ಕು ಕಾಲೇಜುಗಳನ್ನು ಈಗಾಗಲೇ ಅವರು ಸ್ಟ್ರಾಂಗ್ ರೂಮ್ ಇದು ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬಿಎಂಎಸ್ ಕಾಲೇಜ್ ಇದು ಬಸವನಗುಡಿಯಲ್ಲಿ ಇರುವಂತ ಕಾಲೇಜು ಇನ್ನು ಬೆಂಗಳೂರು ಸೆಂಟ್ರಲ್ ನ ಬಿಎಂಎಸ್ ಕಾಲೇಜ್ ಬಸವನಗುಡಿಯಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆಗುತ್ತೆ ಮತ್ತೆ ಆರ್ಆರ್ ನಗರ ಶಿವಾಜಿ ನಗರ ಬೆಂಗಳೂರು ಸೆಂಟ್ರಲ್ ಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ವಿಧಾನಸಭಾ ಕ್ಷೇತ್ರದ ಆ ಒಂದು ವಿವಿಪ್ಯಾಟ್ ಅಂಡ್ ಮತ್ತೆ ಇವಿಎಂ ಮಿಷನ್ ದ ವೋಟ್ ಎಲ್ಲೆಲ್ಲಿ ಈಗ ಹೋಗಿ ಸ್ಟ್ರಾಂಗ್ ರೂಮ್ ಅಲ್ಲಿ ಭದ್ರವಾಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ ಬೆಂಗಳೂರು ಸೆಂಟ್ರಲ್ ಗೆ ಸಂಬಂಧಪಟ್ಟ ಹಾಗೆ ತೋರಿಸ್ತಾ ಇದೀವಿ ಇಲ್ಲಿ ಚಾಮರಾಜಪೇಟೆಯ ಒಂದು ಮತ ಎಣಿಕೆ ಚಿಕ್ಕಪೇಟೆಯ ಮತ ಎಣಿಕೆ ಇವೆ ಮತ್ತೆ ಬೆಂಗಳೂರು ದಕ್ಷಿಣದ ಎಸ್ಎಸ್ಎಂಆರ್ವಿ ಕಾಲೇಜು ಜಯನಗರ ಇಲ್ಲೂ ಕೂಡ ಮತ ಎಣಿಕೆ ಆಗುತ್ತೆ ಇಲ್ಲಿ ಗೋವಿಂದರಾಜನಗರದ್ದು ಪ್ರಮುಖವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಮತ ಎಣಿಕೆ ಆಗುತ್ತೆ ಆಮೇಲೆ ಬಸವನಗುಡಿ ಇದು ಕೂಡ ಬೆಂಗಳೂರು ದಕ್ಷಿಣಕ್ಕೆ ಸೇರುತ್ತೆ ಬಸವನಗುಡಿ ಮತ್ತೆ ಪದ್ಮನಾಭನಗರ ಒಟ್ಟು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಬೆಂಗಳೂರಿನ 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ